Hi, good morning, dear kids. How are you all? Hope that you all are fine and good. Okay, dear kids, are you seeing these pictures? Is it visible to you? Okay, what is these pictures? Yes, these pictures are clothes pictures. The first picture is T-shirt and pant is there. The next one, frock. What the girls like too much.

ಯಸ್ ನಾವು ಹಬ್ಬಗಳೆಲ್ಲ ಇದ್ದಾಗ ಹೊಸದಾದ ವರ್ಕ್ ಮಾಡಿರುವಂಥ ಹೊಸ ಹೊಸ ಚಲೋ ಚಲೋ ಬಟ್ಟೆ ಹೊಡ್ತೀವಿ ಓಕೆನಾ ಮತ್ತು ಸ್ಕೂಲ್ಸ್ಗೆಲ್ಲ ಹೋಗಬೇಕಾದ್ರೆ ವೆರಿ ಗುಡ್ ಯೂನಿಫಾರ್ಮ್ ಹಾಕೋತೀವಿ ನೆಕ್ಸ್ಟ್ ಮತ್ತು ತುಂಬ ಚಳಿ ಇದ್ದಾಗ ಬೆಚ್ಚನೆಯ ಬಟ್ಟೆ ಅಂದರೆ ವೂಲನ್ ಕ್ಲಾಸನ್ನು ಹಾಕೋತೀವಿ ಮತ್ತು ತುಂಬ ಶಕೆ ಇದ್ದಾಗ ಸಮ್ಮರಲ್ಲಿ ವೆರಿ ಗುಡ್ ಕಾಟನ್ ಬಟ್ಟೆ ಈ ರೀತಿ ಬೇರೆ ಬೇರೆ ಸೀಸನಲ್ಲಿ ನಾವು ಬೇರೆ ಬೇರೆ ಬಟ್ಟೆಗಳನ್ನು So, here the first is about summer clothes. Before that, I wanted to introduce you people why we are using the clothes, why we are wearing the clothes. So, we wear clothes to cover our body. Clothes protect us from the hot sun, clothes protect us from the cold wind, clothes protect us from rain. ಕ್ಲೋತ್ಸ್ ಆಲ್ಸೋ ಪ್ರೊಟೆಕ್ಟರ್ಸ್ ಫ್ರಮ್ ಇನ್ಸೆಕ್ಟ್ ಬೈಟ್ಸ್ ಕ್ಲೀನ್ ಕ್ಲೋತ್ಸ್ ಮೇಕರ್ಸ್ ಲುಕ್ ಸ್ಮಾರ್ಟ್ ಅಂದರೆ ಈ ಬಟ್ಟೆಗಳಿಂದ ನಮಗೇನಾಗುತ್ತೆ ಬಾಡಿ ಕವರ್ ಮಾಡ್ಕೊಳ್ತೀವಿ ಅಲ್ವಾ ನೆಕ್ಸ್ಟ್ ಈಸ್ ಇದು ನಮಗೆ ಬಿಸಿಯಾದ ಸೂರ್ಯನ ಶಾಖದಿಂದ ಉಳಿಸುತ್ತೆ ಮತ್ತು ತಣ್ಣನೆಯ ಗಾಳಿಯಿಂದ ಉಳಿಸುತ್ತೆ ಮಳೆಯಿಂದ ಉಳಿಸುತ್ತೆ ಮತ್ತು ಕ್ರಿಮಿಕೀಟಗಳು ನಮಗೆ ಕಡೆಯಿಲ್ಲದಂಗೆ ಬ ನಮ್ಮ ಮೈ ತುಂಬ ಬಟ್ಟೆ ಇದ್ದರೆ ಯಾವ ಕೀ ಕೀಟಗಳು ಹುಳಗಳು ಕಡಿಯೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ನಾವು ಒಳ್ಳೆಯದಾದ ಸ್ವಚ್ಛವಾದ ಬಟ್ಟೆಗಳನ್ನ ನೋಡ್ಕೊಂಡ್ರೆ ಹೆಂಗೆ ಕಾಣ್ತೀವಿ ಸ್ಮಾರ್ಟ್ ಆಗಿ ಕಾಣಿಸ್ತೇವೆ ಓಕೆ ಸಿ ಯು ಕ್ಯಾನ್ ಸಿ ಹಿಯೋರ್ ಸಮರ್ ಕ್ಲೋತ್ಸ್ ಆಲ್ಸೋ ಸಮ್ ಎಕ್ಸಾಂಪಲ್ ಕ್ಲೋ ಸಮರ್ ಕ್ಲಾತ್ಸ್ ಆರ್ ದೇರ್ ಯು ಕ್ಯಾನ್ ಸಿ ಹಿಯರ್ ಸು ಡಿಯರ್ ಕಿಡ್ಸ್ ಹಿಯರ್ ಸಮ್ಮರ್ ಕ್ಲೋತ್ಸ್ ಆರ್ ದೇರ್ ವಿ ವೇರ್ ಕಾಟನ್ ಕ್ಲೋತ್ಸ್ ಇನ್ ಸಮ್ಮರ್

ಸೊ ದ ನೆಕ್ಸ್ಟ್ ಈಸ್ ವಿಂಟರ್ ಕ್ಲೋತ್ಸ್ ಸಿ ಹಿಯರ್ ವಿ ವೇರ್ ಊಲನ್ ಕ್ಲೋತ್ಸ್ ಇನ್ ವಿಂಟರ್ ಊಲನ್ ಕ್ಲೋತ್ಸ್ ಕೀಪರ್ಸ್ ವಾಮ್ ಈ ಊಲನ್ ಕ್ಲಾತ್ಸ್ ನಮಗೆ ಏನು ಮಾಡುತ್ತೆ ಬೆಚ್ಚಗೆ ಇಡುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಈ ರೀತಿಯಾದ ಕ್ಯಾಪ್ ಸ್ಕಾಫ್ ಜಾಕೆಟ್ ಮತ್ತು ಪ್ಯಾಂಟ್ಗಳನ್ನು ಉಟ್ಕೊಳ್ತೇವೆ ಅಲ್ವಾ ನೀವು ಕೂಡ ಶಕೆಯಲ್ಲಿದ್ದಾಗ ಏನು ಮಾಡ್ತೀರಾ ಕಾಟನ್ ಬಟ್ಟೆಗಳನ್ನು ಹಾಕೋತೀರಾ ಮತ್ತು ತುಂಬ ಚಳಿ ಆದಾಗ ಸ್ವೆಟ್ರ್ ಹಾಕೋತೀರಾ ಸ್ಕಾರ್ಫ್ ಹಾಕೋತೀರಾ ಅಥವಾ ನಾವು ಮಫ್ಲರ್ ಅಂತ ಹೇಳ್ಬೋದು ಅಲ್ವಾ ಮತ್ತು ಗ್ಲವ್ಸ್ ಹಾಕೋತೀರಾ ಶೂ ಸಾಕ್ಸ್ ಹಾಕೋತೀರಾ ಇವೆಲ್ಲ ಏನು ಮಾಡುತ್ತೆ ನಮಗೆ ಬೆಚ್ಚಗೆ ಇಡೋಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಮಕ್ಕಳೇ ಈ ಬಟ್ಟೆಗಳನ್ನು ಯಾವ ರೀತಿ ಮಾಡ್ತೀವಂತ ನಿಮಗೆ ಗೊತ್ತಾ ಇಲ್ಲ ಸೊ ಹಿಯರ್ಟ್ ದಿ ಕ್ಲಾತ್ಸ್ ಆರ್ ಮೇಡಪ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ಲೈಕ್ ಸಮ್ ಮೇಡ್ ಮೇಡಪ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಸಮ್ ಮೇಡ್ ಮೇಡಪ್ ಆಫ್

ನಾವು ಸೇಫ್ಟಿ ಆಗಿರ್ತೀವಿ ವಿ ವಿಲ್ ಬಿ ಡ್ರೈ ಓನ್ಲಿ ಓಕೆ ಸೊ ಫಾರ್ ದ್ಯಾಟ್ ಸೇಕ್ ವಿ ಆರ್ ವೇರಿಂಗ್ ರೈನ್ ಕೋಟ್ಸ್ ಇನ್ ರೇನಿ ಸೀಸನ್ ಸೊ ಹಿಯರ್ ಆಲ್ಸೋ ಒನ್ ರೈನ್ ಕೋಟ್ ಈಸ್ ದರ್ ಯು ಕೆನ್ ಸಿ ದಿಸ್ ಪಿಕ್ಚರ್ ಮೈ ಡಿಯರ್ ಕಿಡ್ಸ್ ಅಲ್ವಾ ಇದು ಪಾಲಿಥೀನಿಂದ ಮಾಡಿರುವಂಥದ್ದಾಗಿದೆ ಇದನ್ನಾಗುತ್ತೆ ನಾವು ಹಾಕ್ಕೊಂಡು ಹೊರಗಡೆ ಮಳೆಯಲ್ಲಿ ಎಷ್ಟೇ ಹೋದರೂ ಕೂಡ ನೆನೆಯೋದಿಲ್ಲ ಡ್ರೈ ಆಗೇ ಇರ್ತೇವೆ ಅಲ್ವಾ ಸೊ ವಿ ವೇರ್ ಅ ರೇನ್ ಕೋಟ್ ವೆನ್ We go out in the rain. Raincoat keep us dry. So, dear children, till here I will ask you some questions. So, what is the first question? Why we are wearing the clothes? Yes, we wear the clothes to cover our body. Then next is, what are the uses of clothes? ಹೌ ದ ಕ್ಲೋತ್ಸ್ ಆರ್ ಪ್ರೊಟೆಕ್ಟಿಂಗ್ ಅಸ್ ಅಂದರೆ ಬಟ್ಟೆಗಳು ನಮ್ಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದೀವಿ ಅಂದರೆ ಕ್ಲೋತ್ಸ್ ಪ್ರೊಟೆಕ್ಟರ್ಸ್ ಫ್ರಮ್ ದ ಸನ್ ಕ್ಲೋಸ್ ಪ್ರೊಟೆಕ್ಟರ್ಸ್ ಫ್ರಮ್ ದ ಕೋಲ್ಡ್ ವಿಂಡ್ ಕ್ಲೋತ್ಸ್ ಪ್ರೊಟೆಕ್ಟರ್ಸ್ ಫ್ರಮ್ ರೇನ್ ಕ್ಲೋತ್ಸ್ ಆಲ್ಸೋ ಪ್ರೊಟೆಕ್ಟರ್ಸ್ ಫ್ರಮ್ ಇನ್ಸೆಕ್ಟ್ ಬೈಟ್ಸ್ ಆ್ಯಂಡ್ ಕ್ಲೀನ್ ಕ್ಲೋತ್ಸ್ ಮೇಕರ್ಸ್ ಲುಕ್ ಸ್ಮಾರ್ಟ್ ಹೌದಾ ನೆಕ್ಸ್ಟ್ ಕ್ವೆಶನ್ ಈಸ್ ವೆನ್ ವಿ ಆರ್ ವೇರಿಂಗ್ ಕಾಟನ್ ಕ್ಲೋತ್ಸ್ ನಾವು ಕಾಟನ್ ಕ್ಲೋತ್ಸನ್ನು ಯಾವಾಗ ಹಾಕೋತೀವಿ ಎಸ್ ಇನ್ ಸಮ್ಮರ್ ಸಮ್ಮರಲ್ಲಿ ನಾವೇನು ಮಾಡ್ತೀವಿ ಕಾಟನ್ ಕ್ಲೋತ್ಸನ್ನು ಹಾಕೋತೀವಿ ವಾಯ್ ವಿ ಆರ್ ವೇರಿಂಗ್ ಕಾಟನ್ ಕ್ಲೋತ್ಸ್ ಇನ್ ಸಮ್ಮರ್ ಬಿಕಾಸ್ ಕಾಟನ್ ಕ್ಲೋತ್ಸ್ ಕೀಪರ್ಸ್ ಕೂಲ್ ಕಾಟನ್ ಕ್ಲೋತ್ಸ್ ಏನು ಮಾಡ್ತೇವೆ ನಮಗೆ ಕೂಲಾಗಿ ಇಡ್ತೇವೆ ಅಲ್ವಾ ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್ ವೆನ್ ವಿ ಆರ್ ವೇರಿಂಗ್ ದ ಕ್ಲೋತ್ಸ್ like woolen uh, clothes when we are wearing woolen clothes yes we wear woolen clothes in winter why why we are wearing woolen clothes in winter because woolen clothes keep us warm so we are wearing woolen clothes in winter very good the last question is when we are wearing raincoat ಎಸ್ ಮೀ ಎಸ್ ಎಸ್ ಟೆಲ್ ಮಿ ದ ಆ್ಯನ್ಸರ್ ಎಸ್ ವಿ ವೇರ್ ಎ ರೇನ್ ಕೋಟ್ ವೆನ್ ವಿ ಗೋ ಔಟ್ ಇನ್ ದ ರೇನ್ ಸೊ ವಾಯ್ ವಿ ಆರ್ ವೇರಿಂಗ್ ರೇನ್ ಕೋಟ್ ಬಿಕಾಸ್ ಅ ರೇನ್ ಕೋಟ್ ಕೀಪಸ್ ಡ್ರೈ ಅಲ್ವಾ ಸೊ ನೀವು ಮಕ್ಕಳ ಈ ರೇನ್ ಕೋಟನ್ನು ಯಾವಾಗ ಯೂಸ್ ಮಾಡ್ತೀವಿ ಕಾಟನ್ ಕ್ಲಾತ್ಸನ್ನು ಯಾವಾಗ ಯೂಸ್ ಮಾಡ್ತೀವಿ ಮತ್ತು ಹೂಲನ್ ಕ್ಲಾತನ್ನು ಯಾವಾಗ ಯೂಸ್ ಮಾಡ್ತೀವಂತ ಒಂದು ಚಿಕ್ಕದಾದ ವಿಡಿಯೋ ಮಾಡಿ ಹಾಕ್ತೀರಾ ಓಕೆ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೇಕ್ ದ ನೆಕ್ಸ್ಟ್ ಸೆಷನ್ ಮೀನ್ಸ್ ಅದರ ಮುಂದಿನ ಭಾಗವನ್ನು ತೊಗೋತೇನೆ ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ಅವರಿಗೆ ನೀವೇನು ಮಾಡಬೇಕು ಇಂಗ್ಲೀಷ್ ಲೆಸನ್ ಯಾವ ರೀತಿ ಓದ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ಇ ವಿ ಎಸ್ ಲೆಸನ್ ಕೂಡ ಓದಿ ಪ್ರ್ಯಾಕ್ಟೀಸ್ ಮಾಡಬೇಕು ಓಕೆ ಟಿಲ್ ದ್ಯಾಟ್ ಸಿ ಯು ಬ ಬೈ ಟೇಕ್ ಕೇರ್